ಸಮೀರ್ ಅಹಮದ್ ಖಾನ್ ಅವರ ಕಚೇರಿ ಮನೆ ಮೇಲೆ ಇತ್ತೀಚೆಗಷ್ಟೇ ಇಡಿ ದಾಳಿ ನಡೆದಿತ್ತು ಇವತ್ತು ಒಂದು ಪತ್ರಿಕಾ ಗೋಷ್ಠಿ ನಡೆಕ್ಕೆ ಸಂಬಂಧಪಟ್ಟ ಹಾಗೆ ಸಮೀರ್ ಅಹಮದ್ ಖಾನ್ ಅವರು ಮಾಡಿದ್ರು ಸಮೀರ್ ಅಹಮದ್ ಖಾನ್ ಚಾಮರಾಜಪೇಟೆಯ ಕಾಂಗ್ರೆಸ್ ಶಾಸಕರು ಹಾಗೂ ಮಾಜಿ ಸಚಿವರು ಕೂಡ ಈ ವೇಳೆ ಸುವರ್ಣ ನ್ಯೂಸ್ ಮೇಲೆ ಸಮೀರ್ ಅಹಮದ್ ಖಾನ್ ಅವರು ಕಿಡಿಕಿಡಿಯಾದರು ಪ್ರೆಸ್ ಮೀಟ್ ನಲ್ಲಿ ಸುವರ್ಣ ನ್ಯೂಸ್ ಲೋಗೋ ಹಿಡಿದು ಕಿಡಿಕಿಡಿಯಾದರು ಸಮೀರ್ ಸಂಪತ್ತಿನ ಕುರಿತು ಸುವರ್ಣ ನ್ಯೂಸ್ ವರದಿಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಜಮೀರ್ ಅರಮನೆ ಮೊದಲು ಬಹಿರಂಗ ಮಾಡಿದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಡಿಸೆಂಬರ್ ನಲ್ಲಿ ಮನೆಯ ದೃಶ್ಯಾವಳಿ ವರದಿ ಮಾಡಿತ್ತು ಸುವರ್ಣ ನ್ಯೂಸ್ ಅರಮನೆ ಬಗ್ಗೆ ಸುದ್ದಿಯೇ ಜಮೀರ್ ಮೇಲೆ ದಾಳಿಗೆ ಕಾರಣವಂತೆ ರಾಜಕಾರಣಿಗಳ ಸಂಪತ್ತಿನ ಪ್ರದರ್ಶನ ಮಾಡಿದ್ರು ಬಹಳ ಮುಖ್ಯವಾಗಿ ಇಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಅರಮನೆಯನ್ನ ಸುವರ್ಣ ನ್ಯೂಸ್ ತೋರಿಸಿತ್ತು ಹಾಗಾಗಿ ದಾಳಿ ಆಯಿತು ಅನ್ನುವಂತ ಆರೋಪವನ್ನ ಲೋಗೋ ಎತ್ತಿ ತೋರಿಸುವ ಮುಖಾಂತರ ಜಮೀರ್ ಅಹಮದ್ ಖಾನ್ ಅವರು ಮಾಡಿದ್ರು ಡಿಸೆಂಬರ್ ನಲ್ಲಿ ಮನೆಯ ದೃಶ್ಯಾವಳಿ ವರದಿ ಮಾಡಿತ್ತು ಸುವರ್ಣ ನ್ಯೂಸ್ ಅರಮನೆಯ ಬಗ್ಗೆ ಸುದ್ದಿ ಅಂದ್ರೆ ಅವರ ಅರಮನೆಯ ಬಗ್ಗೆನ ಸುದ್ದಿಯೇ ಜಮೀರ್ ಅವರ ದಾಳಿಗೆ ಕಾರಣವಾಗಿತ್ತಂತೆ ಜಮೀರ್ ಅರಮನೆ ಮೊದಲು ಬಹಿರಂಗ ಮಾಡಿದ ದೇಶಾನೆಟ್ ಸುವರ್ಣ ನ್ಯೂಸ್ ಈಗ ಸ್ವತಃ ಅದನ್ನ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಾ ಇದ್ದಾರೆ ರಾಜಕಾರಣಿಗಳ ಸಂಪತ್ತಿನ ಪ್ರದರ್ಶನ ಸುದ್ದಿ ಮಾಡಿದ್ದು ಹಾಗಿದ್ರೆ ತಪ್ಪ ಈಗ ಎಷ್ಟೇ ದೊಡ್ಡ ಅರಮನೆ ಆಗಿರಲಿ ಎಷ್ಟೇ ದೊಡ್ಡ ಅರಮನೆ ಆಗಿರಲಿ ಎಷ್ಟೇ ದೊಡ್ಡ ಬಂಗಲೆ ಆಗಿರಲಿ ಎಷ್ಟೇ ದೊಡ್ಡ ಕಟ್ಟಡವಾಗಿರಲಿ ಅರೆ ನ್ಯಾಯಯುತವಾಗಿದ್ರೆ ಯಾರು ಕೇಳ್ತಾರೆ ನ್ಯಾಯಯುತವಾಗಿದ್ರೆ ಯಾರು ಕೇಳ್ತಾರೆ ಮುಕೇಶ್ ಅಂಬಾನಿಯ ಮನೆ 21 ಅಂತಸ್ತಿನ ಮನೆ ಮುಂಬೈ ಮಹಾನಗರಿಯಲ್ಲಿ ಬೀಚ್ ಬಳಿ ಇದೆ ಅಂತ ಅನೇಕ ದೊಡ್ಡ ದೊಡ್ಡ ಅರಮನೆಗಳು ಎಲ್ಲರ ಬಳಿ ಇರುತ್ತೆ ಆದರೆ ಪ್ರಾಬ್ಲಮ್ ಏನು ಗೊತ್ತಾ ಅದು ನೈತಿಕವಾಗಿ ಗಳಿಸಿದ ದುಡ್ಡ ಅನೈತಿಕವಾಗಿ ಗಳಿಸಿದ ದುಡ್ಡ ಅಷ್ಟೇ ಸಂಪತ್ತಿನ ಮೂಲದ ಬಗ್ಗೆ ಪ್ರಶ್ನೆ ಮಾಡೋ ತಪ್ಪ ಆಗಿದ್ರೆ ಸಾರ್ವಜನಿಕ ಜೀವನದಲ್ಲಿರೋ ಯಾರಿಗೆ ಆಗಲಿ ಮುಚ್ಚುಮರೆ ಯಾಕೆ ಅರೆ ನೀವಿರುವ ಸಂಪತ್ತನ್ನ ನೋಡಿ ಸಾರ್ವಜನಿಕ ಜೀವನ ಅಂತಂದ್ರೆ ಒಬ್ಬ ಎಂಎಲ್ಎ ಗೆ ಕಂಟೆಸ್ಟ್ ಮಾಡೋನು ಒಬ್ಬ ಎಂಪಿ ಗೆ ಕಂಟೆಸ್ಟ್ ಮಾಡೋನು ತಾನು ಕಂಟೆಸ್ಟ್ ಮಾಡುವಾಗ ಸೋಲ್ತಿರಾ ಗೆಲ್ತಿರಾ ಆದಮೇಲೆ ತಮ್ಮ ಎಲ್ಲಾ ಸಂಪತ್ತನ್ನ ತನ್ನ ಬಳಿ ಇದ್ದಂತು ತನ್ನ ಹೆಂಡತಿ ಬಳಿ ಇದ್ದದ್ದು ತನ್ನ ಮಕ್ಕಳ ಬಳಿ ಇದ್ದದ್ದು ಚರ ಆಸ್ತಿ ಸ್ಥಿರ ಆಸ್ತಿ ಕ್ಯಾಶ್ ಎಷ್ಟು ಇದೆ ಬ್ಯಾಂಕ್ ಅಲ್ಲಿ ಎಷ್ಟು ಇದೆ ಸಾಲ ಎಷ್ಟು ಇದೆ ಲೋನ್ ಎಷ್ಟು ಇದೆ ಎಲ್ಲವನ್ನೂ ಕೂಡ ಚುನಾವಣಾ ಆಯೋಗಕ್ಕೆ ಅಫಿಡವಿಟ್ ಸಲ್ಲಿಸಬೇಕು ಎಲ್ಲಿಗೆ ಚುನಾವಣಾ ಆಯೋಗಕ್ಕೆ ಅಫಿಡವಿಟ್ ಅಫಿಡವಿಟ್ ಅಂದ್ರೆ ಬಿಳಿ ಹಾಳೆಯಲ್ಲಿ ಬರೆದುಕೊಳ್ಳೋದಲ್ಲ ದಾಖಲೆ ಸಮೇತ ಕೊಡಬೇಕು ಅಷ್ಟು ಮಾತ್ರವಲ್ಲ ಲೋಕಾಯುಕ್ತಕ್ಕೂ ಸಲ್ಲಿಸಬೇಕು ಲೋಕಾಯುಕ್ತಕ್ಕೂ ಸಲ್ಲಿಸಬೇಕು ಲೋಕಾಯುಕ್ತಕ್ಕೂ ಸಲ್ಲಿಸಬೇಕು ಇದರ ನಡುವೆ ಕೂಡ ಕೆಲವು ಕಳ್ಳಾಟಗಳು ನಡೆಯುತ್ತೆ ಹೇಗೆ ಅಂತಂದ್ರೆ ಒಂದು ಚರಾಸ್ತಿಯ ಮಾರ್ಕೆಟ್ ವ್ಯಾಲ್ಯೂ ಮತ್ತು ಅದರ ವಾಸ್ತವ ವ್ಯಾಲ್ಯೂ ಬಹಳ ಬದಲಾವಣೆಗಳಿರುತ್ತೆ ಅಲ್ವಾ ಒಂದು ಚರಾಸ್ತಿಗಳನ್ನ ಒಂದು ದೊಡ್ಡ ಬಿಲ್ಡಿಂಗ್ ಅನ್ನ ಕೇವಲ 2 ಕೋಟಿಯಲ್ಲಿ ಪಡೆಕೊಂಡಿದ್ದೀನಿ ಅಂತ ಅದರಲ್ಲಿ ಬರೆದಿರ್ತಾರೆ ಆದರೆ ಅದರ ನಿಜವಾದ ಆಸ್ತಿ ಒಂದು 200 300 ಕೋಟಿನೂ ಇರುತ್ತೆ ಸಮ್ಟೈಮ್ಸ್ ಜಮೀರ್ ಅಹಮದ್ ಖಾನ್ ಅವರು ಇದರ ಬಗ್ಗೆ ಏನು ಹೇಳಿದ್ರು ಸುವರ್ಣ ನ್ಯೂಸ್ ಬಗ್ಗೆ ಕೇಳಿಸ್ಕೊಳ್ಳಿ ಇದು ರಾಜಕೀಯದಲ್ಲಿ ಎಲ್ಲ ಕಡೆ ಒಂಥರ ಎಲ್ಲರಿಗೂ ಒಂದು ಅನುಮಾನ ಇತ್ತು ಏನಪ್ಪ ಜಮೀರ್ ಅವರು ಇಷ್ಟು ದೊಡ್ಡ ಮನೆ ಕಟ್ಬಿಟ್ಟವ್ರೆ ಹೆಂಗೆ ಹಿಂಗೆ ಅಂತ ನಿಮ್ಮ ಮಾಧ್ಯಮದಲ್ಲಿ ಬಂದಿದೆ ಸ್ಪೆಷಲಿ ನಮ್ಮ ಸುವರ್ಣ ಚಾನಲಲ್ಲಿ ಸ್ಪೆಷಲಿ ಸುವರ್ಣ ಚಾನಲ್ ಏನು ಹೇಳಿ ಸ್ಪೆಷಲಿ ಸುವರ್ಣ ಚಾನಲ್ ಬಂದಿದೆ ಏನಂತ ಜಮೀರ್ ಅವರು ಕಟ್ಟಿರೋದು ಮನೆ ಯಾರು ಅಂಬಾನಿ ಮನೆ ಇಲ್ಲ ಅಂಬಾನಿ ಮನೆ ಗೊತ್ತಿದೆಯಾ ಎಷ್ಟು ಕೊಟ್ಟಿದಂತ 5,000 ಕೋಟಿ ವರ್ತ್ ಅಂಬಾನಿ ಮನೆ ಸುವರ್ಣ ಚಾನಲ್ ಗೊತ್ತಿರಲಿ ಇದು ಎಷ್ಟು 5,000 ಕೋಟಿ ವರ್ತ್ ಅದು ನಾನು ಕಟ್ಟಿರೋ ಜಿಜ್ಬಿ 30,000 ಸ್ಕ್ವೇರ್ ಫೀಟಲ್ಲಿ ಮನೆ ಕಟ್ಟಿರೋದು ನೋಡೋಕ್ಕೆ ದೊಡ್ಡದಾಗಿರ್ಬೋದು ಅವ್ರಿಗೆ ಮನೆ ಕಟ್ಟಕ್ಕೆ ಸಾಧ್ಯ ಆಗಲ್ಲ ಬರೀ 2 ಫ್ಲೋರ್ ಅವ್ರು ಕಾರ್ ಪಾರ್ಕಿಂಗ್ ಮಾಡ್ಕೊಂಡಿದ್ದಾರೆ ಏನು ಹೇಳಿ ಅದಕ್ಕೆ ಕಂಪೇರ್ ಮಾಡ್ತಾರೆ ಇದು ರಾಜಕೀಯದಲ್ಲಿ ಎಲ್ಲ ಕಡೆ ಒಂಥರ ಎಲ್ಲರಿಗೂ ಒಂದು ಅನುಮಾನ ಇತ್ತು ಏನಪ್ಪ ಜಮೀರ್ ಅವ್ರು ಇಷ್ಟು ದೊಡ್ಡ ಮನೆ ಕಟ್ಬಿಟ್ಟವ್ರೆ ಹೆಂಗೆ ಹಿಂಗೆ ಅಂತ ನಿಮ್ಮ ಮಾಧ್ಯಮದಲ್ಲಿ ಬಂದಿದೆ ಸ್ಪೆಷಲಿ ನಮ್ಮ ಸುವರ್ಣ ಚಾನಲಲ್ಲಿ ಸ್ಪೆಷಲಿ ಸುವರ್ಣ ಚಾನಲ್ ಏನು ಹೇಳಿ ಸ್ಪೆಷಲಿ ಸುವರ್ಣ ಚಾನಲ್ ಬಂದಿದೆ ಏನಂತ ಜಮೀರ್ ಅವರು ಕಟ್ಟಿರೋದು ಮನೆ ಯಾರು ಅಂಬಾನಿ ಮನೆ ಇಲ್ಲ ಅಂಬಾನಿ ಮನೆ ಗೊತ್ತಿದೆಯಾ ಎಷ್ಟು ಕೊಟ್ಟಿದಂತ 5,000 ಕೋಟಿ ವರ್ತ್ ಅಂಬಾನಿ ಮನೆ ಸುವರ್ಣ ಚಾನಲ್ ಗೊತ್ತಿರಲಿ ಇದು ಎಷ್ಟು 5,000 ಕೋಟಿ ವರ್ತ್ ಅದು ನಾನು ಕಟ್ಟಿರೋ ಜಿಜ್ಬಿ 30,000 ಸ್ಕ್ವೇರ್ ಫೀಟಲ್ಲಿ ಮನೆ ಕಟ್ಟಿರೋದು ನೋಡೋಕ್ಕೆ ದೊಡ್ಡದಾಗಿರ್ಬೋದು ಅವ್ರಿಗೆ ಮನೆ ಕಟ್ಟಕ್ಕೆ ಸಾಧ್ಯ ಆಗಲ್ಲ ಬರೀ 2 ಫ್ಲೋರ್ ಅವ್ರು ಕಾರ್ ಪಾರ್ಕಿಂಗ್ ಮಾಡ್ಕೊಂಡಿದ್ದಾರೆ ಏನು ಹೇಳಿ ಅದಕ್ಕೆ ಕಂಪೇರ್ ಮಾಡ್ತಾರೆ ಇದು ರಾಜಕೀಯದಲ್ಲಿ ಎಲ್ಲ ಕಡೆ ಒಂಥರ ಎಲ್ಲರಿಗೂ ಒಂದು ಅನುಮಾನ ಇತ್ತು ಏನಪ್ಪ ಜಮೀರ್ ಅವ್ರು ಇಷ್ಟು ದೊಡ್ಡ ಮನೆ ಕಟ್ಬಿಟ್ಟವ್ರೆ ಹೆಂಗೆ ಹಿಂಗೆ ಅಂತ ನಿಮ್ಮ ಮಾಧ್ಯಮದಲ್ಲಿ ಬಂದಿದೆ ಸ್ಪೆಷಲಿ ನಮ್ಮ ಸುವರ್ಣ ಚಾನಲಲ್ಲಿ ಸ್ಪೆಷಲಿ ಸುವರ್ಣ ಚಾನಲ್ ಏನು ಹೇಳಿ ಸ್ಪೆಷಲಿ ಸುವರ್ಣ ಚಾನಲ್ ಬಂದಿದೆ ಏನಂತ
ಜಮೀರ್ ಅವರು ಕಟ್ಟಿರೋದು ಮನೆ ಯಾರು ಅಂಬಾನಿ ಮನೆ ಇಲ್ಲ ಅಂಬಾನಿ ಮನೆ ಗೊತ್ತಿದ್ಯಾ ಎಷ್ಟು ಕೊಟ್ಟಿದೆ ಅಂತ 500 ಕೋಟಿ ವರ್ತ್ ಅಂಬಾನಿ ಮನೆ ಸುವರ್ಣ ಚಾನೆಲ್ ಗೊತ್ತಿರಲಿ ಇದು ಎಷ್ಟು 500 ಕೋಟಿ ವರ್ತ್ ಅದು ನಾನು ಕಟ್ಟಿರೋ ಜಿಜಿಬಿ 130 ಸ್ಕ್ವೇರ್ ಫೀಟ್ ಅಲ್ಲಿ ಮನೆ ಕಟ್ಟಿರೋದು ನೋಡೋದು ದೊಡ್ಡದಾಗಿರಬಹುದು ಅವರ ಮನೆ ಕಟ್ಟಕ್ಕೆ ಸಾಧ್ಯ ಆಗಲ್ಲ ಬರೇ 2 ಫ್ಲೋರ್ ಕಾರ್ ಪಾರ್ಕಿಂಗ್ ಮಾಡ್ಕೊಂಡಿದ್ದಾರೆ ಏನು ಹೇಳಿ ಅದಕ್ಕೆ ಕಂಪೇರ್ ಮಾಡ್ತಾರೆ ಇದು ರಾಜಕೀಯದಲ್ಲಿ ಎಲ್ಲಾ ಕಡೆ ಒಂದತರ ಜಮೀರ್ ಸಾಹೇಬರು ಫುಲ್ ಸಿಟ್ಟಾದರು ಅವರು ಮುಕೇಶ್ ಅಂಬಾನಿ ಮನೆ ಬಗ್ಗೆ ಹೇಳಿದರು ಎಸ್ ಅದರ ಹೆಸರು ಅಂಟಿಲ್ಯ ಅಂತ ಹೇಳಿ ಮುಕೇಶ್ ಅಂಬಾನಿ ಅವರ ಮನೆ ಹೆಸರು ಅಂಟಿಲ್ಯ ಅದೊಂದು 21 ಫ್ಲೋರ್ ಏನಿದೆ ಒಂದು 2 ಫ್ಲೋರ್ ಪಾರ್ಕಿಂಗ್ ಇದೆ ನೆಟ್ ವರ್ತ್ ಅದರದ್ದೇ ಕೇವಲ ಅದರದ್ದು 5000 ಕೋಟಿ ಅಂತ ಹೇಳಿದರು ಸಿ ಒಂದು ವೇಳೆ ಅದು ಅನ್ಯಾಯವಾಗಿ ಗಳಿಸಿದ್ರೆ ಅವರು ಒಳಗೆ ಹೋಗಬೇಕು ಅದರಲ್ಲಿ ಎರಡು ಮಾತಿಲ್ಲ ಅದರಲ್ಲಿ ಎರಡು ಮಾತಿಲ್ಲ ಓಕೆ ಅಲ್ಲಿ ಆಡಳಿತ ಪಕ್ಷ ವಿರೋಧ ಪಕ್ಷ ಅದರ ಬಗ್ಗೆ ಗಲಾಟೆ ಮಾಡಬೇಕು ಅದಕ್ಕೆ ಇರುವಂತದ್ದು ನೀವು 30000 ಸ್ಕ್ವೇರ್ ಫೀಟ್ ಅಲ್ಲಿ ಅಂತ ಹೇಳಿದಿರಿ ಸಿ ನಿಮ್ಮದು ನ್ಯಾಯಯುತವಾಗಿದ್ರೆ ಬರ್ತಾರೆ ನೋಡ್ತಾರೆ ನ್ಯಾಯಯುತ ನಿಮಗೆ ಒಂದು ಸರ್ಟಿಫಿಕೇಟ್ ಸಿಕ್ಕಂಗ ಆಯ್ತಲ್ಲ ಒಳ್ಳೆದೇ ಆಯ್ತಲ್ಲ ಓಕೆ ರಮೇಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡ್ತಾರೆ ರಮೇಶ್ ಇವತ್ತು ಅಂದ್ರೆ ಅದರ ಉದ್ದೇಶ ಏನು ಆಗಿದ್ರೆ ಈಗ ಅವರು ಒಂದು ಕಡೆ ಹೇಳ್ತಾರೆ ಓಕೆ ಇವತ್ತು ಪತ್ರಿಕಾ ಗೋಷ್ಠಿಯಲ್ಲಿ ಏನಾಯ್ತು ಅದನ್ನ ಮೊದಲು ಹೇಳಿ ಜಯಪ್ರಕಾಶ್ ನಿಜಕ್ಕೂ ಏನೋ ಇಡಿ ಅಧಿಕಾರಿಗಳು ಏನು ದಾಳಿ ಮಾಡಿದ್ರು ದಾಳಿಯ ಹಿಂದೆ ಪ್ರಮುಖವಾಗಿ ಅವರ ಮನೆ ನಿರ್ಮಾಣದ ಬಗ್ಗೆ ಲೆಕ್ಕವನ್ನು ಕೇಳಲಿಕ್ಕೆ ದಾಳಿಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಮತ್ತು ಅದಕ್ಕೆ ಅಷ್ಟು ದೊಡ್ಡ ಮನೆಯನ್ನು ಕಟ್ಟಿರೋದ್ರಿಂದ ಅದಕ್ಕೆ 100 ಕೋಟಿ ರೂಪಾಯಿ ವ್ಯಯ ಮಾಡಲಾಗಿದೆ ಅನ್ನುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ವಿರೋಧಿಗಳು ದೂರನ್ನು ಕೂಡ ಕೊಟ್ಟಿದ್ದಾರೆ ಹಲವು ಬಾರಿ ದೂರು ಹೋಗಿದೆ ಐಬಿಗೆ ಹೋಗಿದೆ ಐಟಿಗೆ ಹೋಗಿದೆ ಇಡಿಗೆ ಹೋಗಿದೆ ಹಾಗಾಗಿ ಹಲವು ದೂರುಗಳು ಬಂದಿದ್ದರಿಂದ ನನ್ನ ಮನೆಯ ಮೇಲೆ ದಾಳಿ ಆಗಿದೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ವಿಶೇಷವಾಗಿ ಸುವರ್ಣ ನ್ಯೂಸ್ ನಮ್ಮ ಚಾನೆಲ್ನನ್ನು ಲೋಗೋ ಹಿಡಿದು ಅವ್ರು ಮಾತಾಡ್ತಾರೆ ಯಾಕೆಂದರೆ ನಮ್ಮ ವರದಿ ಅಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಿದೆ ಆ ಎಫೆಕ್ಟ್ ಇವತ್ತು ಅವ್ರ ರಿಯಾಕ್ಷನ್ ಕೊಡುವಾಗ ಅವರ ಮುಖದಲ್ಲಿ ಕಾಣ್ತಿತ್ತು ಕಳೆದ ವರ್ಷ ಡಿಸೆಂಬರ್ನಲ್ಲಿ ಕೂಡ ಜಮೀರ್ ಅವರು ಕಟ್ಟಿದಂಥ ಮನೆಯ ವೈಭವೀಯತ ಮನೆ ಅದಕ್ಕೆ ಆಗುವಂತಹ ಏನು ವೆಚ್ಚ ಆಗಲಿ ಅದು ಎಲ್ಲಿಂದ ಬಂತು ಮತ್ತು ಆ ಮನೆಯ ಸಂಪೂರ್ಣ ದೃಶ್ಯವನ್ನು ಏನು ಪ್ರಸಾರ ಮಾಡಲಾಗಿತ್ತು ಅದೇ ಒಂದು ಪ್ರಮುಖವಾಗಿ ಇಡಿಯ ದಾಳಿಗೆ ಪ್ರಮುಖ ಕಾರಣ ಆಯ್ತಾ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಕೂಡ ಇರುವಂಥದ್ದು ಆ ಒಂದು ಸಂದರ್ಭದಲ್ಲಿ ಅವರು ದಾಳಿಗೆ ಕೇವಲ ಮನೆಯನ್ನು ಕಟ್ಟಿದೆ ಯಾವಾಗ ಲ್ಯಾಂಡನ್ನು ಖರೀದಿ ಮಾಡಿದ್ವಿ ಯಾವ ಕಾಂಟ್ರಾಕ್ಟರ್ ಖರೀದಿ ಮಾಡಿದ್ರು ಎಲ್ಲಿ ವಸ್ತುಗಳನ್ನು ಖರೀದಿ ಮಾಡಲಾಯಿತು ಅದಕ್ಕೆ ಹಣವನ್ನು ಎಲ್ಲಿಂದ ಸಾಲವನ್ನು ತೆಗೆದುಕೊಳ್ಳಲಾಗಿತ್ತು ಹಣದ ವ್ಯವಹಾರಗಳೇನು ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನು ಕೇಳಿದರು ಯಾಕೆಂದರೆ ಇಡಿ ಅಧಿಕಾರಿಗಳು ದೊಡ್ಡ ಹಗರಣದ ಬಗ್ಗೆ ದಾಳಿಯನ್ನು ಮಾಡಿದರೆ ಕೇವಲ 10-20 ಗಂಟೆಯಲ್ಲಿ ಮುಗಿಯೋದಲ್ಲ ಕೇವಲ ಮನೆಯದಷ್ಟೇ ಆಗಿರೋದ್ರಿಂದ ಕೇವಲ 20 ಗಂಟೆ ಒಳಗಾಗಿ ದಾಳಿಯನ್ನು ಮುಗಿಸಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಅಂದರೆ 90% ಈಗಾಗಲೇ ಮಾಹಿತಿಗಳನ್ನ ಎಲ್ಲವನ್ನೂ ಕೂಡ ಕೊಟ್ಟಿದ್ದೀನಿ ಇನ್ನೊಂದು 10% ಮಾಹಿತಿಗಳನ್ನು ಕೊಡಬೇಕಾಗಿದೆ ದಾಖಲೆಯನ್ನು ಕೊಡಬೇಕಾಗಿದೆ ಯಾಕೆಂದರೆ ಆ ಮನೆಯ ದಾಖಲೆಗಳನ್ನು ನಾನು ಜನತಾ ಸೇವಾ ಕೋಆಪರೇಟಿವ್ ಬ್ಯಾಂಕಲ್ಲಿ ಪ್ಲೇಡ್ಜ್ ಮಾಡಿಲ್ಲ ಸಾಲವನ್ನು ತೆಗೆದುಕೊಂಡಿದ್ದೇನೆ ಆ ದಾಖಲೆಗಳನ್ನು ಕೊಡಲಿಕ್ಕೆ 10 ದಿನಗಳ ಕಾಲ ಮೌಖಿಕವಾಗಿ ನನಗೆ ಒಂದಷ್ಟು ಕಾಲಾವಕಾಶವನ್ನು ಕೊಟ್ಟಿದ್ದಾರೆ 10 ದಿನದಲ್ಲಿ ನಾನು ಮಾಹಿತಿಯನ್ನು ಕೊಡ್ತೇನೆ ಅನ್ನುವಂಥದ್ದನ್ನು ಕೂಡ ಅವ್ರು ಹೇಳಿದರು ಆದರೆ ಇಡೀ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಈ ಒಂದು ದಾಳಿಯ ಹಿಂದೆ ಅವರು ಕಟ್ಟಿದಂಥ ಒಂದು ಅರಮನೆಯ ರೀತಿಯ ಮನೆ ಏನಿದೆ ಅದಕ್ಕೆ ಪ್ರಮುಖ ಕಾರಣ ಆಗಿರುವಂಥದ್ದು ಆ ಮನೆಯ ಸಂಪೂರ್ಣ ವಿವರಗಳನ್ನು ಸುವರ್ಣ ನ್ಯೂಸ್ ಏನೊಂದು ಪ್ರಸಾರ ಮಾಡಿದ ಸುದ್ದಿಯನ್ನು ಅದು ಎಲ್ಲೋ ಒಂದು ಕಡೆ ದಾಳಿಗೆ ಪ್ರಮುಖ ಆಗಿರುವಂಥದ್ದು ಅಂದರೆ ಯಾರೇ ದೂರನ್ನ ಕೂಡ ಕೊಟ್ಟಿದ್ರು ಕೂಡ ಆ ಒಂದು ವರದಿಯನ್ನು ವರದಿ ಸಂದರ್ಭದಲ್ಲಿ ಅವರ ಎಲ್ಲ ಸಂಪೂರ್ಣ ವಿವರಣೆಯನ್ನು ನಾವು ಪ್ರಸಾರ ಮಾಡಿದ್ವಿ ಅದರ ಮೂಲಕ ಕೊಟ್ಟಿರೋದ್ರಿಂದ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಸುವರ್ಣ ನ್ಯೂಸ್ ವರದಿ ಎಷ್ಟರ ಮಟ್ಟಿಗೆ ಅವರಿಗೆ ಎಫೆಕ್ಟ್ ಆಗಿದೆ ಅನ್ನುವಂಥದ್ದು ಅವರ ಮಾತುಗಳಲ್ಲಿ ಅವರ ಮುಖದಲ್ಲಿ ಕಾಣ್ತಾ ಇತ್ತು ಜಯಪ್ರಕಾಶ್ ಜೊತೆಗೆ ಯಾರು ಇದರಿಂದ ದೂರನ್ನ ಕೂಡ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ವಿರೋಧಿಗಳು ಕೊಟ್ಟಿದ್ದಾರೆ ಅನ್ನುವಂಥದ್ದು ಅದರಲ್ಲಿ ರಾಜಕೀಯ ವಿರೋಧಿಗಳ ವಿಚಾರಕ್ಕೆ ಬಂದೆ ಒಂದೇ ನಿಮಿಷ ಎಸ್ ದೂರನ್ನ ಕೊಡಲಿಕ್ಕೆ ಸಾಧ್ಯ ಇಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್